ಆತ್ಮೀಯರೇ, ಸರ್ವರಿಗೂ ನಮಸ್ಕಾರ. ನಾನು ಗೋಕಾಕ್, ಜಾನಪದ ರಂಗಭೂಮಿಯ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ಇವತ್ತು ನಮ್ಮ ಹೇ ಸೀತಾರಾಮ್ ನ್ಯೂಸ್ ಚಾನೆಲ್ ಮುಖಾಂತರವಾಗಿ ಶ್ರಾವಣ ಮಾಸದ ಮಹತ್ವದ ಕುರಿತು ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ಸಂಘಟಕರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಆತ್ಮೀಯರೇ, ಶಿವನನ್ನು ಎಚ್ಚರಿಸುವ ಮಾಸವೇ ಶ್ರಾವಣ ಮಾಸ ಅಂದರೆ ಎಲ್ಲರಿಗೂ ಅಚ್ಚರಿ ಅನ್ನಿಸ್ತದೆ. ಯಾಕೆಂದರೆ ದೇವದಾನವರು ಕೂಡಿ ಸಮುದ್ರ ಮಥನವನ್ನು ಮಾಡಿದಾಗ ಮೊದಲು ಹೊರಗೆ ಬಂದದ್ದು ಕಾರ್ಕೋಟಕ ವಿಷ. ಆ ಕಾರ್ಕೋಟಕ ವಿಷವನ್ನು ಎಲ್ಲ ದೇವತೆಗಳ ದಾನವರ ಒಂದು ಪ್ರೀತಿಯ ಒತ್ತಾಸೆಯ ಮೇರೆಗೆ ಸೇವನೆ ಮಾಡಿದವನು ಶಿವ. ಆ ಕಾರ್ಕೋಟಕ ವಿಷ ಸೇವನೆ ಮಾಡುವಾಗ ಈ ಒಂದು ಕಂಠದಲ್ಲಿ ಬಂದಂಥ ಕಾರ್ಕೋಟಕ ವಿಷವನ್ನು ಆದಿಶಕ್ತಿ ಇನ್ನು ಶಿವನಿಗೆ ಆತಂಕ ಆಗುತ್ತದೆ ಅನ್ನುವಂಥ ವಿಷಯದಿಂದ ಬಂದು ಅದನ್ನು ಅಲ್ಲೇ ಕಂಠದಲ್ಲಿ ನಿಲ್ಲಿಸಿದಾಗ ಶಿವ ಕಾರ್ಕೋಟಕ ವಿಷವನ್ನು ಕುಡಿದು ನೀಲಕಂಠನಾದ. ನೀಲಕಂಠನಾದಂಥ ಶಿವ ಆ ಒಂದು ವಿಷದ ಪ್ರಭಾವದಿಂದ ಹೊರಗೆ ಬರಲಾರದೆ ಮೂರ್ಛಿತನಾಗಿಬಿಟ್ಟ. ಮೂರ್ಛಿತನಾಗಿ ಬಿಟ್ಟಂಥ ಶಿವನನ್ನು ಅವನ ಯಥಾಸ್ಥಿತಿಗೆ ತರುವುದಕ್ಕಾಗಿ ಆದಿಶಕ್ತಿ ಅವಳು ನರ್ತನವನ್ನು, ದಿವ್ಯ ನರ್ತನವನ್ನು ಮಾಡಲಾಗಿ ಆ ಒಂದು ದಿವ್ಯ ನರ್ತನದಲ್ಲಿ ಶಿವನ ಸ್ತುತಿಯನ್ನು ಮಾಡಲಾಗಿ ಸುಮಾರು ಒಂದು ಮಾಸ ಪರ್ಯಂತರವಾಗಿ ಈ ಕಾರ್ಯ ನಡೆದಾಗ ಇದಕ್ಕೆ ಶ್ರಾವಣ ಮಾಸ, ಶ್ರಾವಣ ಮಾಸ ಎಂದು ಕರೆಯುತ್ತಾರೆ. ನಿಜವಾಗಿ ಶಿವನನ್ನು ಆರಾಧಿಸುವುದಕ್ಕಾಗಿ, ಶಿವನನ್ನು ಓಲೈಸುವುದಕ್ಕಾಗಿ, ಶಿವನನ್ನು ಸಂಪ್ರೀತಗೊಳಿಸಿ ಯಥಾಸ್ಥಿತಿಗೆ ತರುವಂತೆ ಮಾಡಿದಂಥ ಕಾರ್ಯ ಆ ಮಹಾದೇವಿ ಆದಿಶಕ್ತಿಯದು. ಹೀಗಾಗಿ ಶಿವನನ್ನು ಎತ್ತರಿಸಿದ ಮಾಸ ಶ್ರಾವಣ ಮಾಸ, ಕಡಲ ಮಂಥನದಲ್ಲಿ ಹುಟ್ಟಿದಂಥ ಕಾರ್ಕೋಟಕ ವಿಷವನ್ನು ಕುಡಿದ ಮಾಸ ಶ್ರಾವಣ ಮಾಸ. ಶ್ರಾವಣ ಮಾಸ ಇದು ಹಿಂದೂಗಳ ಒಂದು ಪವಿತ್ರ ಹಬ್ಬ. ಶಿವನು ಕಾರ್ಕೋಟಕ ವಿಷ ಕುಡಿದದ್ದರಿಂದ ಈ ಸಂದರ್ಭದಲ್ಲಿ ಶಿವನನ್ನು ಎತ್ತರಿಸುವ ಸಲುವಾಗಿ ನಿತ್ಯವಾಗಿಯೂ ಶಿವನ ಶ್ರವಣವನ್ನು, ಶಿವನ ಸ್ತುತಿಯನ್ನು ಮಾಡುವುದರಿಂದ ಇದಕ್ಕೆ ಶ್ರಾವಣ, ಶ್ರಾವಣ ಎಂದು ಹೆಸರು ಬಂದಿದೆ. ಶ್ರವಣದಿಂದಲೇ ಮನನ ಆಗುತ್ತದೆ, ಮನನದಿಂದಲೇ ಇದು ಮುಕ್ತಿಗೆ ಸೋಪಾನ. ಅದಕ್ಕೆ ನರಜನ್ಮದ ಮಹತ್ವ ಈ ಶ್ರವಣದಿಂದಲೇ ಸಾಧ್ಯ ಅಂತ ಹೇಳಿದ್ದಾರೆ. ಶ್ರವಣ ಮಾಸದ ಒಂದು ಶ್ರವಣ, ಭಾದ್ರ ಮಾಸದಲ್ಲಿ ಭದ್ರವಾಗಿ, ಅಶ್ವಿನಿ ಮಾಸದಲ್ಲಿ ಜ್ಞಾನಪ್ರಭೆಯುಂಟಾಗಿ, ಕಾರ್ತಿಕ ಮಾಸದಲ್ಲಿ ಪ್ರಕಾಶಮಯವಾಗಿ ಸಾಕ್ಷಾತ್ಕಾರವನ್ನುಂಟು ಮಾಡುವಂಥ ಈ ಮಾಸಕ್ಕೆ ಮೂಲವಾಗಿ ಶ್ರಾವಣ, ಶ್ರಾವಣ ಎಂದು ಕರೆಯುತ್ತಾರೆ. ಈ ಶ್ರಾವಣ ಕುರಿತು ನಾನು ಬರೆದಂಥ ಒಂದು ಕವನವನ್ನು ಇಲ್ಲಿ ನಿವೇದನೆ ಮಾಡಲಿಕ್ಕೆ ನನಗೆ ಅತ್ಯಂತ ಹರ್ಷ ಅನಿಸ್ತದೆ. ಶ್ರಾವಣ ಜೀವನದಲ್ಲಿ, ಶ್ರಾವಣ ಬಂದಾಗ ನವಚೇತನ, ಜೀವನದಲ್ಲಿ ಶ್ರಾವಣ ಬಂದಾಗ ನವಚೇತನ, ಉಲ್ಲಾಸದಲ್ಲಿ ತನುಮಣ ಹಿಗ್ಗಲು ಜೀವನ ಪಾವನ. ಉಲ್ಲಾಸದಲ್ಲಿ ತನುಮಣ ಹಿಗ್ಗಲು ಜೀವನ ಪಾವನ. ಆಷಾಢ ಮಾಸದ ನಂತರ ಶ್ರಾವಣಕ್ಕೆ ಆಮಂತ್ರಣ, ಆಷಾಢ ಮಾಸದ ನಂತರ ಶ್ರಾವಣಕ್ಕೆ ಆಮಂತ್ರಣ. ನಿಸರ್ಗವಾಗ ಸುಂದರ ಜೀವಕ್ಕೆ ಮಧುರ ಹಂದರ, ನಿಸರ್ಗವಾಗ ಸುಂದರ ಜೀವಕ್ಕೆ ಮಧುರ ಹಂದರ. ಶ್ರಾವಣ ಮಾಸದ ಮೊದಲಲ್ಲಿ ಪಂಚಮಿ ಹಾಡು ಬಾಯಲಿ, ಶ್ರಾವಣ ಮಾಸದ ಮೊದಲಲ್ಲಿ ಪಂಚಮಿ ಹಾಡು ಬಾಯಲಿ, ಗೀತೆಗಳ ನಿನಾದ ಮಡಿಲಲಿ ತರುವುದು ಸಂತಸ ಬಾಳಲಿ, ಗೀತೆಗಳ ನಿನಾದ ಮಡಿಲಲಿ ತರುವುದು ಸಂತಸ ಬಾಳಲಿ. ಪುರಾಣ ಪುಣ್ಯ ಕಥೆಗಳು ದೇವಾಲಯದ ಪ್ರಾಂಗಣದಲ್ಲಿ, ಪುರಾಣ ಪುಣ್ಯಕಥೆಗಳು ದೇವಾಲಯದ ಪ್ರಾಂಗಣದಲ್ಲಿ, ಶಾಸ್ತ್ರ ಶ್ರವಣ ದಿನನಿತ್ಯದಿ ಧನ್ಯತೆ ಭರಿಸುವೆ ಮನಗಳು, ಶಾಸ್ತ್ರ ಶ್ರವಣ ದಿನನಿತ್ಯದಿ ಧನ್ಯತೆ ಭರಿಸುವೆ ಮನಗಳು. ಬೆಳಗಿನ ಜಾವದಿ ಎಚ್ಚರ ಉದಯರವಿ ಮುನ್ನೆಚ್ಚರ, ಬೆಳಗಿನ ಜಾವದಿ ಎಚ್ಚರ ಉದಯರವಿ ಮುನ್ನೆಚ್ಚರ, ನಾಂದಿ ಹಾಡುತ್ತ ಜೀವನ ಪಾವನವಾಗಲು ಕಾರಣ, ನಾಂದಿ ಹಾಡುತ್ತ ಜೀವನ ಪಾವನವಾಗಲು ಕಾರಣ. ಜೀವನದಲ್ಲಿ ಶ್ರಾವಣ ಬಂದಾಗ ನವಚೇತನ, ಉಲ್ಲಾಸದಲ್ಲಿ ತನುಮಣ ಹಿಗ್ಗಲು ಜೀವನ ಪಾವನ. ವಸಂತ ಕಾಲದ ಮಾವು ಮಲ್ಲಿಗೆಯೊಂದಿಗೆ ಸೂಸಿ, ಜೀವನ ಶಿವನ ಪಾದವ ಬಯಸಿದ ಭಕ್ತರೊಂದಿಗೆ ಪಾವನ.
ವಸಂತಕಾಲದ ಮಾವು ಮಲ್ಲಿಗೆಯೊಂದಿಗೆ ಸೂಸಿ ಶಿವನ ಪಾದವ ಬಯಸಿ ಭಕ್ತರೊಂದಿಗೆ ಪಾವನ. ಎಲ್ಲಿಂದಲೋ ಬಂದ ಜೀವನ ಮಾಡಿದರಲ್ಲೆಂದೂ ಪಲಾಯನ, ಶ್ರಾವಣ ಮಾಸದಲ್ಲಿಯ ಶ್ರವಣ ಪರಮ ಮುಕ್ತಿಗೆ ಸೋಪಾನ. ಶ್ರಾವಣ ಮಾಸದಲ್ಲಿಯ ಶ್ರವಣ ಪರಮ ಮುಕ್ತಿಗೆ ಸೋಪಾನ. ಹೀಗೆ ಶ್ರಾವಣ ಮಾಸವನ್ನು ಎಷ್ಟು ವರ್ಣಿಸಿದರೂ ಕೂಡ ಕಡಿಮೆ ಇದೆ. ಆತ್ಮೀಯರೇ, ತಮಗೆಲ್ಲ ಗೊತ್ತಿರುವಂತೆ ಸಹಸ್ರ ಸಹಸ್ರ ಯುಗಗಳು ಆಗಿ ಹೋದರೂ ಕೂಡ ವಿಶೇಷವಾಗಿ ಕೃತಯುಗ, ತ್ರೇತಾಯುಗ, ದ್ವಾಪಾರ ಯುಗ, ಕಲಿಯುಗ, ಈ ನಾಲ್ಕು ಯುಗಗಳಲ್ಲಿಯೂ ಕೂಡ ಶ್ರವಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾರೆ ನಮ್ಮ ಪೂರ್ವಜರು. ಕೃತಯುಗ ಆವಾಗ ಮನುಷ್ಯನಿಗೆ ಈ ಶ್ರವಣವನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದಲೇ ಭಗವಂತ 28 ಮೊಳ ಶರೀರ, 1 ಲಕ್ಷ ವರ್ಷ ಆಯುಷ್ಯ ಕೊಟ್ಟು, ಆ ಕೃತಯುಗದ ಆಯುಷ್ಯ 17,28,000 ಇದ್ದರೂ ಕೂಡ ಅಲ್ಲಿ ಮನುಷ್ಯ ಶ್ರವಣ ಮಾಡದೆ ವ್ಯರ್ಥವಾಗಿ ಕಾಲಹರಣ ಮಾಡಿದ್ದಕ್ಕಾಗಿ, ತ್ರೇತಾಯುಗ ಬಂದಾಗ 28 ಮೊಳ ಶರೀರದಲ್ಲಿ ಅರ್ಧ ಕಡಿಮೆಯಾಗಿ 14 ಮೊಳ ಶರೀರ ಉಳಿದು, 1 ಲಕ್ಷ ಆಯುಷ್ಯದಲ್ಲಿ 1 ಪೂಜೆ ಕಡಿಮೆಯಾಗಿ 10,000 ವರ್ಷ ಆಯುಷ್ಯ. ಆ ತ್ರೇತಾಯುಗದಲ್ಲಿಯೂ ಕೂಡ ಶ್ರವಣವನ್ನು ಮಾಡಿದ್ದರಿಂದ 12,96,000 ವರ್ಷದ ತ್ರೇತಾಯುಗವು ಕೂಡ ವ್ಯರ್ಥವಾಗಿ ಹೋಯಿತು. ಮುಂದೆ ಬಂದಂಥ ದ್ವಾಪಾರಯುಗ, ಅದಕ್ಕೆ ಮನುಷ್ಯನಿಗೆ 14 ಮೊಳ ಶರೀರದಲ್ಲಿ ಅರ್ಧ ಕಡಿಮೆಯಾಗಿ 7 ಮೊಳ ಶರೀರ, ಹಾಗೆ 10,000 ವರ್ಷ ಆಯುಷ್ಯದಲ್ಲಿ 1 ಪೂಜೆ ಹೋಗಿ 1,000 ವರ್ಷ ಆಯುಷ್ಯ ಇದ್ದರೂ ಕೂಡ ಆವೂ ಕೂಡ ಶ್ರವಣಕ್ಕೆ ಆದ್ಯತೆ ಕೊಡದ್ರಿಂದ 8,64,000 ವರ್ಷ ಆಯುಷ್ಯ ಇದ್ದಂಥ ದ್ವಾಪಾರಯುಗವು ಕೂಡ ವ್ಯರ್ಥವಾಗಿ ಹೋಯಿತು. ಮುಂದೆ ಬಂದಂಥ ಈ ಕಲಿಯುಗ, ಇಲ್ಲಿ ಮನುಷ್ಯನ ಒಂದು ಆಯುಷ್ಯ 1,000ರಲ್ಲಿ 1 0 ಕಡಿಮೆಯಾಗಿ 100 ವರ್ಷ ಎಂದು ಪ್ರಮಾಣವಿದೆ. ಹಾಗೇ ಶರೀರ 7 ಮೊಳ ಇದ್ದದ್ದು 3.5 ಮೊಳ ಶರೀರ. ಇದಕ್ಕೆ ಕಲಿಯುಗದ ಆಯುಷ್ಯ 4,32,000 ವರ್ಷ ಇದ್ದರೂ ಕೂಡ ಈ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂಥ ಸದುದ್ದೇಶದಿಂದ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸನಾತನ ಋಷಿಮುನಿಗಳು, ಇದು ಅಲ್ಲದೆ ಸಾಧು ಸಂತರು, ಎಷ್ಟೋ ಜನ ಶರಣರು ತಮ್ಮ ಬದುಕನ್ನೇ ಮನುಷ್ಯ ಕುಲದ ಜನನದ ಲಾಭ ಯಾವುದು ಎಂಬ ಪ್ರಶ್ನೆಯನ್ನಿಟ್ಟುಕೊಂಡು ನಾನು ಯಾರು ಎಂದು ತಿಳಿಯುವುದು ಅಂತ ತಿಳಿದು, ನಾನು ಯಾರು, ನಾನು ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗಬೇಕಾಗಿದೆ, ಹೋಗಬೇಕಾದರೆ ನನ್ನ ಕರ್ತವ್ಯ ಕರ್ಮಗಳು ಏನು, ಏನು ಮಾಡಬೇಕಾದದ್ದು ಎಂಬುದನ್ನು ಯೋಚಿಸುವ ಸಲುವಾಗಿ ವಿಶೇಷವಾಗಿ ಈ ಶ್ರಾವಣ ಮಾಸವು ಕಲ್ಪಿತವಾಗಿದೆ. ವಿಶೇಷವಾಗಿ ಬೇಸಿಗೆ ನಂತರ ಬರತಕ್ಕಂತಹ ಈ ಎಲ್ಲ ತಿಂಗಳಲ್ಲಿ ಶ್ರೇಷ್ಠವಾದಂಥ ಈ ಒಂದು ಶ್ರಾವಣ ತಿಂಗಳ ಬಂದ ನಂತರ ಈ ವಾತಾವರಣದಲ್ಲಿಯೂ ಕೂಡ ನಾವು ಬದಲಾವಣೆಯನ್ನು ಕಾಣ್ತಾ ಇದ್ದೀವಿ. ವಿಶೇಷವಾಗಿ ಜಿಟಿ ಜಿಟಿ ಮಳೆ ಇರುವಂಥ ಈ ಮಾಸದಲ್ಲಿ ಕೃಷಿ ಕಾರ್ಯಗಳು ಎಲ್ಲವೂ ಮುಗಿದು ಬಿತ್ತುಣಿಕೆ ಕಾಲ ಮುಗಿದು ರೈತರು ಹೊರಗಡೆ ಹೋಗಲಾರದೆ ತಂಪು ಗಾಳಿಯನ್ನೇ ಸವಿಯುತ್ತಾ ಜೊತೆಯಾಗಿ ಆಷಾಢ ಮಾಸದ ಒಂದು ಗಾಳಿಯನ್ನು ಸೇವಿಸಿ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿಂಥ ಈ ಒಂದು ಅಮೂಲ್ಯವಾದಂಥ ಈ ವೇಳೆಯನ್ನು ದೇವಾದಿ ದರ್ಶನಕ್ಕಾಗಿ, ಹಾಗೆಯೇ ಶಾಸ್ತ್ರ ಪುರಾಣಗಳ ಒಂದು ಶ್ರವಣಕ್ಕಾಗಿ ಮೀಸಲಿಟ್ಟು ಈ ಒಂದು ಶ್ರವಣ ಕಾರ್ಯಕ್ಕಾಗಿ ಮೀಸಲಾಗಿರುವಂಥ ಈ ಮಾಸವನ್ನು ಶ್ರಾವಣ ಮಾಸ, ಶ್ರಾವಣ ಮಾಸ ಎಂದು ಕರೆಯುವುದು ವಾಡಿಕೆಯಾಗಿದೆ. ಯಾಕೆಂದರೆ ಜೀವಿಗಳು ಸೃಷ್ಟಿಯಾದಾಗ ಪ್ರತಿಯೊಂದು ಜೀವಿಗೆ ಬೇಕಾದದ್ದು ಶಾಂತಿ, ಸಮಾಧಾನ, ನೆಮ್ಮದಿ. ಈ ಮೂರು ಒಂದೆಡೆ ಸಿಗಬೇಕಾದರೆ ಅದಕ್ಕೆ ಶ್ರವಣವೇ ಸೋಪಾನವಾಗಿದೆ. ಕಾರಣ ಈ ಜಗತ್ತು ಯಾವ ರೀತಿಯಿಂದ ನಡೆದಿದೆ ಎಂಬುದರ ಅರಿವು ಮೂಡುವುದು ನಮ್ಮ ಪುರಾಣ ಶಾಸ್ತ್ರಗಳಲ್ಲಿ. ಯಾಕಂದರೆ ಈ ಚಲಿಸುವಂಥ ಈ ಒಂದು ಪ್ರಪಂಚ ಆ ನಿರಾಕಾರ ಸ್ವರೂಪಿಯಾದಂಥ ಪರಮಾತ್ಮನಿಂದಲೇ ನಡೆಯುತ್ತದೆ ಎನ್ನುವಂಥ ಒಂದು ವಿಶ್ವಾಸವಿಡುವುದೇ ಒಂದು ಭಕ್ತಿಯಾಗಿದೆ. ಈ ಭಕ್ತಿ
ಭಕ್ತಿಯಲ್ಲಿ ಒಂದು ಕಾಮ್ಯ ಭಕ್ತಿ, ಮತ್ತೊಂದು ನಿಷ್ಕಾಮ್ಯ ಭಕ್ತಿ ಎಂದು ಎರಡು ಪ್ರಕಾರವಾಗಿ ಭಾಗಗಳನ್ನು ಮಾಡಲಾಗಿದೆ. ಕಾಮ್ಯ ಭಕ್ತಿ ಅಂದರೆ ನಮಗೆ ಇಷ್ಟಾರ್ಥ ನೆರವೇರಬೇಕು ಅನ್ನುವಂಥ ಒಂದು ಸಂಕಲ್ಪ ತೊಟ್ಟು ಮಾಡತಕ್ಕಂಥ ಭಕ್ತಿ. ನಿಷ್ಕಾಮ್ಯವೆಂದರೆ ನಮಗೆ ಯಾವ ಪಡಿ ಪದಾರ್ಥಗಳ ಮೇಲೆ ಆಸೆಯಿಲ್ಲ, ಅವುಗಳ ಲಭ್ಯವು ನಮಗೆ ಬೇಕಾಗಿಲ್ಲ. ನಿರಾಭಾರ್ಯ ಅಂತ ಪರಮಾತ್ಮನ ಸಂಗತ್ವ, ಪರಮಾತ್ಮನ ಒಡನಾಟ, ಪರಮಾತ್ಮನ ಸಾಕ್ಷಾತ್ಕಾರ ಆಗಲಿ ಅಂತೇಳಿ ಮಾಡತಕ್ಕಂಥ ಒಂದು ಭಕ್ತಿ, ಇದು ನಿಷ್ಕಾಮ್ಯ ಭಕ್ತಿ. ಈ ನಿಷ್ಕಾಮ್ಯ ಭಕ್ತಿಯನ್ನು 9 ಪ್ರಕಾರಗಳನ್ನು ಮಾಡ್ತಾಯಿದ್ದಾರೆ. ಅದರಲ್ಲಿ ಶ್ರವಣ, ಸ್ಮರಣ, ಕೀರ್ತನ, ಅರ್ಚನ, ಪಾದಸೇವನ, ಸಖ್ಯ, ದಾಸ್ಯ, ವಂದನ, ಆತ್ಮನಿವೇದನ ಅನ್ನುವಂಥ ನಿಷ್ಕಾಮ್ಯ ಭಕ್ತಿಯಲ್ಲಿ 9 ಪ್ರಕಾರಗಳನ್ನು ನಾವು ಕಾಣಬಹುದಾಗಿದೆ. ಹೀಗೆ ಶ್ರವಣ ಭಕ್ತಿಯನ್ನು ಮಾಡಿದವರಲ್ಲಿ ವಿಶೇಷವಾಗಿ ಪರೀಕ್ಷಿತ ಮಹಾರಾಜ ನಮ್ಮ ದೃಷ್ಟಾಂತಕ್ಕೆ ಉಪಯೋಗಿಸಬಹುದಾಗಿದೆ. ಜನಮೇಜಯನು ತನ್ನ ಪೂರ್ವಜರ ವೃತ್ತಾಂತವನ್ನು ಮಾರ್ಕಂಡೇಯ ಋಷಿಗಳಲ್ಲಿ ಕೇಳಿದಾಗ ಆವಾಗ ಋಷಿಗಳು ಒಂದು ಹೇಳುತ್ತಾರೆ, ಏನಂತಂದರೆ ಆಲಿಸರ್ಜುನ ಮುನ್ನು ವಿಪ್ರನುಂಟೋರು ಉದ್ದಾಲಕಾಕ್ಯಂ ತಿಳಿದ ನಕಿಳ ಶಾಸ್ತ್ರಂಗಳಂ ಮೇಲೆ ವೈವಾಹದೋಳು ವಧುವಾದಳ ತಂಗಿ ಚಂಡಿ ಎಂಬಾಕೆ ಬಳಿಕ. ಕಾಲಕಾಲದ ಜಪ ಅನುಷ್ಠಾನ ಪೂಜೆಗಳಿಗೆ ಆಲಸ್ಯವಂ ಮಾಡದೆ ಎನ್ನ ಪರಿಚರ್ಯೆಗೆ ಅನುಕೂಲೆಯಾಗಿದ್ದು ಮನೆವಾಳತೆಯಂ ಸಾಗಿಪುದು ಎಂದೊಡೆ ಎಂತೆಂದಳು. ಏನಂತಂದ್ರೆ ಅಂದರೆ ಒಳ್ಳೆನಿತು ನಿನ್ನ ಮಾತಂ ಕೇಳವಳೆಂದೆನಿಕೆಗೊಳ್ಳದಿರ್ ಪರಿಚರ್ಯ ಮಣಿವಾತೆ ಅಂತೆಂಬ ತಳ್ಳಿಯವಳಲ್ಲ ಅಂದಾಗ ಆ ಉದ್ದಾಲಕ ಋಷಿಗೆ ಬಹಳ ಮನಸ್ಸಿಗೆ ವ್ಯಾಕುಲವಾಗಿ ಏನು ಮಾಡಬೇಕೆಂದು ಗುರುಗಳ ಸಲಹೆಯನ್ನು ಕೇಳಿದಾಗ, ಈ ನಿನ್ನ ಹೆಂಡತಿ ನೀನು ಹೇಳಿದ್ದಕ್ಕೆ ವಿರುದ್ಧವಾಗಿ ಮಾಡ್ತಾಳೆ, ನನ್ನ ಮೇಲೆ ಅವಳಿಗೆ ನೀನು ವಿರುದ್ಧವಾಗಿ ಹೇಳು, ಆಮೇಲೆ ಅವಳ ಕಾರ್ಯವನ್ನು ವಿರುದ್ಧವಾಗಿ ಅಂದರೆ ಸರಿಯಾಗಿ ಮಾಡ್ತಾಳೆ ಅಂದ ಕ್ಷಣ ಆ ರೀತಿ ಒಂದು ಪಿಂಡ ಪ್ರದಾನ ಕಾರ್ಯಕ್ರಮವನ್ನು ಮಾಡುವಾಗ ಗುರುಗಳು ಹೇಳಿದಂತೆ ಉದ್ದಾಲಕ ಮಹರ್ಷಿ ವಿರುದ್ಧವಾಗಿ ಹೇಳುವಾಗ ಆತನ ಹೆಂಡತಿ ಅವಳು ಆ ಒಂದು ಕಾರ್ಯವನ್ನು ಪ್ರತಿ ವಿರುದ್ಧವಾಗಿ ಮಾಡೋದ್ರಿಂದ ಸುಗಮವಾಗಿ ಸಾಗುವಾಗ ಬಹಳ ಮನಸ್ಸಿನಲ್ಲಿ ಸಂತೋಷ ಪಡ್ತಾನೆ ಅಂತ ಉದ್ದಾಲಕ ಮಹರ್ಷಿ. ಕೊನೆಗೆ ಯಾವುದೇ ಮನುಷ್ಯನಿಗೆ ಒಮ್ಮೊಮ್ಮೆ ಲಯ ತಪ್ಪುವುದು ಸಹಜ, ಯಾಕಂದರೆ ಒಮ್ಮೊಮ್ಮೆ ಉದಾಸೀನ ಮನೋವೃತ್ತಿ ಬಂದು ಆ ಆನಂದದಲ್ಲಿ ಈ ಪಿಂಡವನ್ನು ಹೋಗಿ ಇದನ್ನು ಪ್ರದಾನ ಮಾಡು ಜಲಕ್ಕೆ ಪ್ರದಾನ ಮಾಡುವಂಥ ಕ್ಷಣ ಅವಳು ಒಮ್ಮೆಲೆ ಅದನ್ನು ವಿರುದ್ಧವಾಗಿ ತಿಳ್ಕೊಂಡು ಹೊರಗಡೆ ಎಸೆದಾಗ ಆ ಮಹರ್ಷಿಯ ಶಾಪ ಅವಳಿಗೆ ತಗುಲುತ್ತದೆ. ಹೀಗೆ ಕಥೆಯನ್ನು ಹೇಳ್ತಾ ಇರುವಾಗ ಇಲ್ಲಿ ಪರೀಕ್ಷಿತ ಮಹಾರಾಜ ಒಂದು ಶ್ರವಣ ಒಂದು ಭಕ್ತಿಯನ್ನು ಯಾವ ರೀತಿ ಮಾಡಿದ ಅಂತಂದರೆ, ತಾನು ಬೇಟೆಗೆ ಹೋದಾಗ ಅಲ್ಲಿಯ ಒಬ್ಬ ಋಷಿಯೇ ಸತ್ತ ಹಾವನ್ನು ಸುತ್ತಿದ್ದರಿಂದ ಶಾಪಗ್ರಸ್ತನಾಗಿ ಬಂದಂಥತನು ಒಂದು ಗುರುಗಳ ಒಂದು ಸಲಹೆಯಂತೆ ಅವನು ಶ್ರೀಮದ್ ಭಾಗವತವನ್ನು 7 ದಿನಗಳ ಪರ್ಯಂತರವಾಗಿ ಆತನು ಶ್ರವಣ ಮಾಡಿ ತನಗೆ ಬಂದದ್ದ ಆಪತ್ತನ್ನು ನಿರಾಕರಿಸಿಕೊಳ್ಳುವುದರಲ್ಲಿ ಮುಕ್ತಿಯನ್ನು ಪಡೆದ ಅಂತ ತಿಳ್ಕೊಂಡು ಶ್ರವಣ ಭಕ್ತಿಗೆ ಪರೀಕ್ಷಿತ ಮಹಾರಾಜನ ಹೆಸರನ್ನು ನಾವು ಸೂಚಿಸ್ತಾ ಇದ್ದೀವಿ. ಹಾಗೆಯೇ ಸ್ಮರಣ ಭಕ್ತಿಗೆ ಭಕ್ತ ಪ್ರಹ್ಲಾದನ ಹೆಸರನ್ನು, ಭಕ್ತ ಪ್ರಹ್ಲಾದ ಹಾಗೆ ಶ್ರೀಹರಿ ಅಂದರೆ ಎಲ್ಲಿಲ್ಲದ ಪ್ರೀತಿ, ಆದರೆ ಪ್ರಹ್ಲಾದನ ತಂದೆ ಹಿರಣ್ಯಕಶ್ಯಪನಿಗೆ ಶ್ರೀಹರಿ ಅಂದರೆ ಆಗದು. ಎಲ್ಲಿರುವನು ನಾನೆನ್ನ ಶ್ರೀಹರಿ ಎಂದು ಕೇಳಿದ ಕ್ಷಣ ಎಲ್ಲೆಡೆಯಲ್ಲೂ ತುಂಬಿದ್ದಾನೆ ತಂದೆ, ಈ ಕಂಬದಲ್ಲಿದ್ದಾನೆ ಎಂದ ಕ್ಷಣ ಹೌದು ಕಂಬದಲ್ಲಿಯೂ ಇದ್ದಾನೆ ಅಂದಾಗ, ಆವಾಗ ಹಿರಣ್ಯಕಶ್ಯಪು ಗದೆಯಿಂದ ಅಪ್ಪಳಿಸಲಾಗಿ ಕಂಬದವರಿಗೆ ಹೊಳಗಿ ಬಂತ ನರಸಿಂಹ ಭಕ್ತ ಪ್ರಹ್ಲಾದನ ಭಕ್ತಿಯನ್ನು ಕೊಂಡಾಡಿದ. ಹೀಗಾಗಿ ಸ್ಮರಣ ಭಕ್ತಿಗೆ ಭಕ್ತ ಪ್ರಹ್ಲಾದನನ್ನು ನಾವು ನೆನಪಿಸುತ್ತೀವಿ. ಹಾಗೆ ಕೀರ್ತನ ಭಕ್ತಿಗಾಗಿ ತ್ರಿಲೋಕ ಸಂಚಾರಿಗಳಾದ ನಾರದರನ್ನು, ಹಾಗೆ ಅರ್ಚನ ಭಕ್ತಿಯನ್ನು ಪೃಥುರಾಯರನ್ನು, ಪಾದಸೇವನ ಭಕ್ತಿಗಾಗಿ ಮಹಾವಿಷ್ಣುವಿನ ಅರ್ಧಾಂಗಿಣಿಯಾದಂಥ ಮಹಾಲಕ್ಷ್ಮಿಯನ್ನು, ಸತ್ಯಭಕ್ತಿಗಾಗಿ ಪಂಚಮ ಪಾಂಡವನ ಅಂತ ಅರ್ಜುನನನ್ನು, ದಾಸ್ಯಭಕ್ತಿಗಾಗಿ ಶ್ರೀರಾಮ ಭಕ್ತ ಹನುಮಂತ ದೇವರನ್ನು, ಹಾಗೆ ವಂದನ ಭಕ್ತಿಗಾಗಿ ಕಂಸನ ಆಸ್ಥಾನದಲ್ಲಿದ್ದರೂ ಶ್ರೀಕೃಷ್ಣನ ಅನನ್ಯ ಭಕ್ತನ ಅಂತ ಅಕ್ರೂರನನ್ನು, ಆತ್ಮನಿವೇದನ ಭಕ್ತಿಗೆ ನಾವು ಬರಿಚಕ್ರವರ್ತಿಯನ್ನು ಸದಾಕಾಲ ನೆನಪಿಸುತ್ತೀವಿ. ಇಂಥ ಈ ಒಂದು ಭಕ್ತಿಗಳನ್ನು ಮಾಡುವುದಕ್ಕಾಗಿ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ
ವಿವಿಧ ಪೂಜಾ ಕಾರ್ಯಗಳು ಕೂಡ ನೆರವೇರುತ್ತವೆ. ನಾವು ಇಷ್ಟಲಿಂಗವನ್ನು ಪೂಜಿಸುವುದರೊಂದಿಗೆ ಸ್ಥಾವರ ಲಿಂಗಗಳಿಗೂ ಕೂಡ ಅಭಿಷೇಕವನ್ನು ಶ್ರಾವಣ ಮಾಸದಲ್ಲಿ ಮಾಡಿ ಪುನೀತರಾಗುತ್ತೇವೆ. ಈ ವಿಶೇಷವಾಗಿ ಇದು ಮಳೆಗಾಲವಾದ್ದರಿಂದ ರೈತರಿಗೆ ಬಹಳ ಬಿಡುವು ಆ ಒಂದು ಕೃಷಿ ಕಾರ್ಯ ಸಂಪೂರ್ಣವಾಗಿರುವುದರಿಂದ ಈ ಶ್ರಾವಣ ಮಾಸದ ಕಾಲವನ್ನು ಎಲ್ಲರೂ ಬಹಳ ಪ್ರೀತಿಯಿಂದ ಸದುಪಯೋಗ ಮಾಡಿಕೊಂಡು ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುತ್ತಾರೆ. ಶ್ರಾವಣ ಮಾಸದಲ್ಲಿ ಅನೇಕ ಪುಣ್ಯಕ್ಷೇತ್ರಗಳ ಒಂದು ಸಂದರ್ಶನವನ್ನು ಕೂಡ ಮಾಡುವುದು ಸಂಪ್ರದಾಯವಾಗಿದೆ. ಹೀಗೆ ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತೆ ಎಂಬ ಮಾತಿದೆ. ಅಂದರೆ ನಾವು ಮನುಷ್ಯರಾದರೂ ತಿಳಿಯೋದೆಯೋ ತಪ್ಪುಗಳನ್ನು ಮಾಡುವುದು ಸಹಜ. ಹಾಗೆ ನಾವು ಮಾಡಿದ ತಪ್ಪುಗಳನ್ನು ತೀರ್ಥಕ್ಷೇತ್ರಗಳ ಸಂದರ್ಶನದಿಂದ ದೇವಾದಿಗಳ ಒಂದು ದರ್ಶನದಿಂದಾಗಿ ಕಳೆದುಕೊಳ್ಳಲು ಬರುತ್ತದೆ ಎಂಬ ನಂಬಿಕೆ ಇರುವುದರಿಂದ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಎಲ್ಲ ನಮ್ಮ ಆಪ್ತೇಷ್ಟರು ಬಂಧುಗಳು ಎಲ್ಲ ನಮ್ಮ ಹಿಂದೂಗಳು ಅಲ್ಲಲ್ಲಿ ತೀರ್ಥಕ್ಷೇತ್ರವನ್ನು ಸಂದರ್ಶನ ಮಾಡುವುದನ್ನು ನಾವು ಕಾಣುತ್ತೇವೆ. ವಿಶೇಷವಾಗಿ ಈ ಮಾಸಗಳಲ್ಲಿ ಶ್ರಾವಣ ಮಾಸ ಶ್ರೇಷ್ಠ. ಹಾಗೆ ಪರಮಾತ್ಮನು ಕೂಡ ತನ್ನ ಒಂದು ವಿಭೂತಿಗಳನ್ನು ಹೇಳುವಾಗ ಆತನು ಕೂಡ ನಾನು ದ್ವಾದಶಾದಿತ್ಯರಲ್ಲಿ ಮಹಾವಿಷ್ಣು, ಜ್ಯೋತಿಗಳಲ್ಲಿ ತೇಜಪುಂಜನ ಅಂತ ಸೂರ್ಯದೇವ, ಮರುದ್ಗಣಗಳಲ್ಲಿ ನಾನು ಮರೀಚ, ನಕ್ಷತ್ರಗಳ ಮಧ್ಯದಲ್ಲಿ ನಾನು ಚಂದ್ರ, ವೇದಗಳಲ್ಲಿ ನಾನು ಸಾಮವೇದ, ಸಮಸ್ತ ದೇವತೆಗಳಲ್ಲಿ ನಾನು ಇಂದ್ರ, ಪಕ್ಷಿಗಳಲ್ಲಿ ನಾನು ಗರುಡ, ಮೃಗಗಳಲ್ಲಿ ನಾನು ಸಿಂಹ, ವೃಕ್ಷಗಳಲ್ಲಿ ನಾನು ಅಶ್ವತ್ಥ ವೃಕ್ಷ, ಋತುಗಳಲ್ಲಿ ನಾನು ವಸಂತ ಋತು, ಮನುಷ್ಯರಲ್ಲಿ ನಾನು ಸರ್ವಶ್ರೇಷ್ಠನಾದ ರಾಜ, ಕುದುರೆಗಳಲ್ಲಿ ಉದ್ಧೋದ್ಭವ ಅಂತ ಉಚ್ಚಸ್ತ್ರವತು, ಉತ್ತಮ ಗಜಗಳಲ್ಲಿ ನಾನು ಐರಾವತ, ಸರ್ವ ಮಂತ್ರಗಳಲ್ಲಿ ನಾನು ಓಂಕಾರ, ಸರ್ವ ಗುರುಗಳಲ್ಲಿ ನಾನು ವೇದವ್ಯಾಸ, ಸರ್ವ ಋಷಿಗಳಲ್ಲಿ ನಾನು ಭೃಗು ಋಷಿ, ಯತಿಗಳಲ್ಲಿ ನಾನು ತ್ರಿಲೋಕ ಸಂಚಾರಿಯಾದ ನಾರದ, ಇಂದ್ರಿಯಗಳಲ್ಲಿ ನಾನು ಮನಸ್ಸು, ಪಕ್ಷಗಳಲ್ಲಿ ನಾನು ಕೃಷ್ಣಪಕ್ಷ, ಯುಗಗಳಲ್ಲಿ ನಾನು ಕೃತಯುಗ, ಭಕ್ತ ಶ್ರೇಷ್ಠರಲ್ಲಿ ನಾನು ಪ್ರಹ್ಲಾದ. ಹೀಗೆ ಹೇಳುತ್ತಾ ಹೇಳುತ್ತಾ ಮಾಸಗಳಲ್ಲಿ ಮಾಘ ಫಾಲ್ಗುಣ ಎಂದು ಕರೆದಿದ್ದರೂ ಕೂಡ ವಿಶೇಷವಾಗಿ ಶ್ರಾವಣ ಮಾಸವು ನನಗೆ ಬಹಳ ಪ್ರಿಯವಾಗಿದೆ ಎಂಬ ಮಾತನ್ನು ಅವಲೋಕಿಸಿದರೆ ಭಗವಂತನು ಶ್ರಾವಣ ಮಾಸ ಕುರಿತು ವಿಶೇಷವಾದಂಥ ಒಂದು ಕಕ್ಕುಲಾತಿಯನ್ನು ಇಟ್ಟುಕೊಂಡದ್ದು ನಮ್ಮ ಗಮನಕ್ಕೆ ಬರ್ತದೆ. ಹೀಗೆ ದೇವಾನುದೇವತೆಗಳು ಕೂಡ ಈ ಶ್ರಾವಣ ಮಾಸದಲ್ಲಿ ಶ್ರವಣಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡುವುದನ್ನು ನಾವು ಕಾಣುತ್ತೇವೆ. ಹೀಗೆ ಶ್ರಾವಣ ಮಾಸ ಬಂದಾಗ ಮನಸ್ಸಿಗೆ ಬಾಗತಕ್ಕಂಥ ಒಂದು ಆನಂದವೇ ಬೇರೆ. ಆ ಪ್ರಕೃತಿಯಲ್ಲಿ ಒಂದು ನಿಸರ್ಗದ ಒಂದು ಸೊಬಗು ಕೂಡ ಬಹಳ ಆನಂದವಾಗಿರುತ್ತದೆ. ಒಂದು ಮಳೆಗಾಲವಾದದ್ದರಿಂದ ನದಿಗಳು ಭೋರ್ಗರಿದು ಹರಿಯುತ್ತು, ಅಲ್ಲಲ್ಲಿ ಜಲಪಾತಗಳು ಕೂಡ ಪ್ರೇಕ್ಷಣೀಯ ಸ್ಥಳಗಳಾಗಿ ಮನಕ್ಕೆ ರಂಜನೆಯನ್ನು ಇಯುತ್ತವೆ. ಹೀಗಾಗಿ ಶ್ರಾವಣ ಮಾಸ ಬಂದಾಗ ಗುರುಗಳಲ್ಲಿ ಹೋಗಿ ತನುಮನದನವನ್ನು ಅರ್ಪಣೆ ಮಾಡಿ ಪ್ರತಿಯೊಂದು ದೇವಾಲಯಗಳಲ್ಲಿ ಕೂಡ ಪುರಾಣ ಪುಣ್ಯಕಥೆಗಳನ್ನು ಅವರು ಆಯೋಜಕರು ಸಂಘಟನೆ ಮಾಡಿರುವುದರಿಂದ ಯಾವುದೇ ಜ್ಞಾನಯಜ್ಞ ಎಲ್ಲಿ ನಡೆದರೂ ಕೂಡ ಅಲ್ಲಿ ಆಮಂತ್ರಣ ಎಂಬುದು ಇರುವುದಿಲ್ಲ. ಬೇಕಾದಾವಾಗ ಬೇಕಾದಲ್ಲಿಗೆ ಜ್ಞಾನಯಜ್ಞ ನಡೆದು ಅಲ್ಲಿ ನಾವು ಪಾಲುಗಾರರಾಗಿ ಜ್ಞಾನವನ್ನು ಸವಿಯಬೇಕೆಂಬ ಒಂದು ಸಂಕಲ್ಪವೂ ಕೂಡ ಇರುತ್ತದೆ. ಹೀಗಾಗಿ ಜ್ಞಾನಯಜ್ಞಕ್ಕೆ ಹೋಗಿ ಅಲ್ಲಿ ಸಾಧ್ಯವಾದಷ್ಟು ತಮ್ಮ ತನುಮನದನಗಳನ್ನು ಅರ್ಪಣೆ ಮಾಡಿ ಕಾಯಾವಾಚ ಮನಸ ಸೇವಾ ಮಾಡಿದಾಗ ಸಿಗುವಂಥ ಒಂದು ಆನಂದ ಅದು ಬಹಳ ಮಹತ್ವದ್ದು. ಕಾರಣ ಪ್ರತಿಯೊಬ್ಬರೂ ಈ ಒಂದು ಶ್ರಾವಣ ಮಾಸ ಬಂದಾಗ ಮನಸ್ಸಿನಲ್ಲಿ ಆಗತಕ್ಕಂಥ ಒಂದು ಸಂವೇದನೆ, ಅಲ್ಲಿಯ ಒಂದು ಉಲ್ಲಾಸ, ಅಲ್ಲಿಯ ಒಂದು ಭಕ್ತಿ, ಹಾಗೆ ನನ್ನ ಜನ್ಮವನ್ನು ಪುನೀತವನ್ನಾಗಿ ಮಾಡಿಕೊಳ್ಳಬೇಕನ್ನುವಂಥ ಹಂಬಲ ಪ್ರತಿಯೊಬ್ಬರಲ್ಲಿ ಇರುತ್ತದೆ. ಹೀಗೆ ಶ್ರಾವಣ ಮಾಸ ಬಂದಾಗ ನಮಗೆ ಆಗುವಂಥ ಒಂದು ಆನಂದವನ್ನು ಸವಿಯುವುದಕ್ಕಾಗಿ ನಾವು ಹಿಂದೂ ದೇವಾಲಯಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿಯ ಒಂದು ಸುಂದರವಾದಂಥ ಒಂದು ಅಲಂಕಾರ, ದೇವತೆಗಳಿಗೆ ವಿಶೇಷವಾದಂಥ ಒಂದು ಬುತ್ತಿ ಪೂಜೆ, ಹಾಗೆ ಪ್ರತ್ಯಕ್ಷ ಕಲ್ಲಿನಲ್ಲಿಯೂ ಕೂಡ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಕಾಣುವಂಥ ಒಂದು ಸೌಭಾಗ್ಯವನ್ನು ನಮಗೆ ಶ್ರಾವಣ ಮಾಸ ಒದಗಿಸಿಕೊಡ್ತದೆ. ಹೀಗೆ ಶ್ರಾವಣ ಮಾಸ ಬಂದಿತ್ತಂದರೆ ಎಲ್ಲರಿಗೆ ಒಂದು ಆನಂದ, ಅದಕ್ಕೆ
ಸೀಮೆ ಎಂಬುದೇ ಇಲ್ಲ. ಶ್ರಾವಣ ಮಾಸವನ್ನು ಪುನೀತವನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ಭಕ್ತಾದಿಗಳು ತಾವು ತೀರ್ಥಕ್ಷೇತ್ರ ಸಂದರ್ಶನ ಮಾಡುವಾಗ ಶಕ್ಯವಿದ್ದಷ್ಟು ದೀನ ದಲಿತರಿಗೆ ದಾನ ಧರ್ಮಾದಿಗಳನ್ನು ಮಾಡುವುದು, ಹಾಗೆ ದಾಸೋ ಪರಂಪರೆಯಲ್ಲಿ ಕೂಡ ಶಕ್ಯವಿದ್ದಷ್ಟು ದಾನ ಧರ್ಮಾದಿಗಳನ್ನು ಮಾಡಿ, ಏಕೆಂದರೆ ಈ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂಥ ಹಂಬಲ ಎಲ್ಲರಿಗೂ ಇರುತ್ತದೆ. ಮನುಷ್ಯ ಕುಲದ ಜನನದ ಲಾಭ ಎಂದರೆ ನಾನು ಯಾರು ಎಂದು ತಿಳಿಯುವುದು. ನಾನು ಪರಬ್ರಹ್ಮ ಅನ್ನುವಂಥ ಮೂಲ ಧ್ಯೇಯವನ್ನು ನಾವು ಅರಿತುಕೊಳ್ಳಬೇಕಾಗಿದೆ. ಯಾಕೆಂದರೆ ನಾನು ನೀನು ಅನ್ನುವಂಥ ಭೇದ ಇಲ್ಲವೇ ಇಲ್ಲ. ಆದರೆ ಅನಧಿಕಾರಿಗೆ ಈ ಮಾತು ತಿಳಿಯುವುದಿಲ್ಲ. ರಾಜಯೋಗದಿಂದ ಸರ್ವಸಾಕ್ಷಿಯೇ ನೀನೆಂದು ಅರಿ. ಇದುವೇ ಅದ್ವೈತ ಸಾಕ್ಷಾತ್ಕಾರದ ಅನುಭವ. ಇದುವೇ ಪರವಸ್ತು. ಬ್ರಹ್ಮ ವಿಷ್ಣು ಈಶ್ವರಾದಿ ದೇವತೆಗಳಿಗೆ ಈ ಮಾತು ಸಮ್ಮತ. ವಶಿಷ್ಠ ಶುಕ ಅಖಿಲ ಋಷಿಗಳಿಗೆ ಈ ಮಾತು ಒಪ್ಪಿತ. ಜನಕಾದಿ ರಾಜರಿಗೆ, ಯಜ್ಞವಲ್ಕಾದಿ ಬ್ರಾಹ್ಮಣರಿಗೆ, ಸಹೋದರ ತಪಸ್ವಿಗಳಂಥ ಬಕ ಹಾಗೂ ದಾಲ್ಬರಿಗೆ, ಮೈತ್ರಿಯಾದಿ ಸ್ತ್ರೀರತ್ನಗಳಿಗೂ ಕೂಡ ಈ ಮಾತು ಸರ್ವಸಮ್ಮತ. ನಾನು ಪರಬ್ರಹ್ಮ ಅನ್ನುವಂಥ ನಿತ್ಯ ಸತ್ಯವಾದಂಥ ಒಂದು ಸ್ವರೂಪ ಜ್ಞಾನವನ್ನು ಮಾಡಿಕೊಂಡಾಗ ಶ್ರಾವಣ ಮಾಸದ ಸಫಲತೆಯನ್ನು, ಶ್ರಾವಣ ಮಾಸದ ಸಾರ್ಥಕತೆಯನ್ನು ನಾವು ಕಂಡುಕೊಳ್ಳಬಹುದಾಗಿದೆ. ಇಂಥ ಸ್ವರೂಪದ ವಿಚಾರವನ್ನು ನಾವು ಈ ಒಂದು ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಕೇಂದ್ರೀಕೃತ ಮಾಡಿಕೊಂಡು ಸೂತ್ರೀಯ ಬ್ರಹ್ಮನಿಷ್ಠ ಸದ್ಗುರುಗಳಿಗೆ ಶರಣಾಗಿ ಅವರಿಂದ ಉಪದೇಶಾಮೃತವನ್ನು ಸವಿದಾಗ ಜನ್ಮ ಸಾರ್ಥಕವಾಗುತ್ತದೆ. ಇಂಥ ಮನೋಜ ಜನ್ಮ ಇದು ಹೊರಳಿ ಬರಲಾರಂಥ ಜನ್ಮ. ಅದಕ್ಕೆ ಇದನ್ನು ಹಾನಿ ಮಾಡಿಕೊಳ್ಳಬೇಡಿ, ಹುಚ್ಚಪ್ಪಗಳಿರ ಎಂದು ದಾಸವರೆಣ್ಯರು ಕೂಡ ಹೇಳಿದ್ದಾರೆ. ಇಂಥ ಮಾನವ ಜನ್ಮದ ಸಾರ್ಥಕತೆಯನ್ನು ಮಾಡಿಕೊಳ್ಳಬೇಕಾಗಿದೆ. ಈ ಶ್ರಾವಣ ಮಾಸದಲ್ಲಿ ಪುರಾಣ ಪುಣ್ಯ ಕಥೆಗಳನ್ನು ಕೇಳಿ, ಶಾಸ್ತ್ರಾದಿಗಳನ್ನು ಅಧ್ಯಯನ ಮಾಡಿ, ಸ್ವರೂಪ ಜ್ಞಾನ ಮಾಡಿಕೊಂಡು ಪುನೀತರಾಗಬೇಕೆಂದು ನಾನು ಈ ಸಂದರ್ಭದಲ್ಲಿ ನಮ್ಮ ಹೇ ಸೀತಾರಾಮ್ ನ್ಯೂಸ್ ಚಾನೆಲ್ ಮುಖಾಂತರವಾಗಿ ತಮ್ಮಲ್ಲಿ ವಿನಂತಿಸಿಕೊಂಡು, ನನ್ನ ಮಾತುಗಳಿಗೆ ಅವಕಾಶ ಕೊಟ್ಟಂಥ ಸಂಘಟಕರನ್ನು ಸ್ಮರಿಸುತ್ತಾ, ನನ್ನ ವಾಕ್ ಪುಷ್ಪಗಳನ್ನು ಸಚ್ಚಿದಾನಂದ ಸ್ವರೂಪಿಯ ಅಂಥ ಅದ್ವೈತ ಪ್ರಭು ಪರಮಾತ್ಮನ ಪಾದಾರವಿಂದಗಳಿಗೆ ಅರ್ಪಣೆ ಮಾಡ್ತು. ಸರ್ವರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಶ್ರಾವಣ ಮಾಸದ ಹಾರ್ದಿಕ ಶುಭಾಶಯಗಳು.